legend award. ಹಲವು ವರ್ಷಗಳಿಂದ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸಿನಿಮಾಗಳ ಕೊಡುಗೆಯನ್ನ ನೀಡಿರುವಂತಹ ಅದ್ಭುತ ಅಭಿನಯವನ್ನ ಮಾಡಿರುವಂತಹ ನಮ್ಮ ಪ್ರೀತಿಯ ಲೀಲಾವತಿ ಅಮ್ಮರವರಿಗೆ ಈ ಪ್ರಶಸ್ತಿ ಅರ್ಪಿಸುತ್ತೇನೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನೋಡುವಾಗ ಅಮ್ಮನ ಜೊತೆಯಲ್ಲಿ ಅಭಿನಯಿಸಿದವರು ಆ ಚಿತ್ರದ ನಿರ್ಮಾಪಕರು ಯಾರು ಉಳಿದಿಲ್ಲ. ಅವ್ರ ಮಗ ಏನಿದ್ದಾರೆ, ನಾನಿದ್ದೀನಿ, ನನ್ನ ತಾಯಿಯವ್ರ ಮನೆಯಲ್ಲಿ ಉಸಿರಾಡ್ತಾ ಇದ್ದಾರೆ. ಅವ್ರ ತಂದೆಯವರು ಅಮ್ಮ ನೀನು ಜಮೀನ್ದಾರಿ ಅಂತ ಹೇಳಿದ್ರು. ಯಾವ ಗಳಿಗೆಯಲ್ಲಿ ಆ ಮಾತವ್ರ ತಂದೆಯವರು ಹೇಳಿದ್ರು, ಆ ಗಳಿಗೆಯಿಂದ ನನ್ನ ತಾಯಿಯವರು ಜಮೀನ್ದಾರಿಣಿ ಆದರು. ಯಾಕೆ ಅವ್ರು ಜಮೀನ್ದಾರಿಣಿ ಆದರು ಅದು ಅವ್ರ ತಂದೆಗೆ ಗೊತ್ತಿತ್ತು. ಈ ಮಗನಿಗೆ ಆ ತಾಯಿ ಜಮೀನ್ದಾರಿಣಿ ಆದರೆ ಮಾತ್ರ ಈ ಹುಡುಗ ಜಮೀನ್ದಾರನಾಗಿದ್ದುಕೊಂಡು ಅವನದೇ ಒಂದು ಲೋಕದಲ್ಲಿ ಅವನದೇ ಒಂದು ಇದನ್ನ ಸಾಧಿಸಕ್ಕೆ ಶಕ್ತಿ ಇರುವಂತ ವ್ಯಕ್ತಿ ಆಗ್ತಾ ಇದ್ದ ಅನ್ನುವಂಥದ್ದು ಅವ್ರ ತಂದೆಯವ್ರಿಗೆ ಗೊತ್ತಿತ್ತು. ನಮ್ಮ ತಾಯಿಯವ್ರ ನೋವು ಏನು ಅಂತ ಅವ್ರ ತಂದೆಯವ್ರಿಗೆ ಗೊತ್ತಿತ್ತು. ಅವ್ರ ತಂದೆಯವ್ರ ಹೆಸರು ಹೇಳಕ್ಕೂ ನಮ್ಗೆ ಸಂಕೋಚ ಆಗುತ್ತೆ, ಯಾಕಂದ್ರೆ ಅಪಾರವಾದ ಸಾಧನೆ. ಅವರಂತೆ ಅವರ ಮಗವರು ಅಪಾರವಾದ ಸಾಧನೆ, ಬರೀ ಸಾಧನೆ ಅಲ್ಲ, ವೇದನೆಗಳಲ್ಲೂ ಸಾಧನೆ, ಸಾಧನೆಗಳಲ್ಲೂ ಸಾಧನೆ. ಹೌದ ಸರ್, ನಿಜನಾ ಸರ್? ಖಂಡಿತ, ವೇದನೆಗಳಲ್ಲೂ ಸಾಧನೆ, ಸಾಧನೆಗಳಲ್ಲೂ ಸಾಧನೆ. ನೋವನ್ನೆಲ್ಲ ನಗನಗ್ತಾ ನಗನಗ್ತಾ ನುಗ್ಗೊಂಡು ಎಲ್ಲರನ್ನು ರಂಜಿಸ್ತಾ ಮರವಿಯವರು ಖಂಡಿತ ಅಂತ ಒಂದು ವ್ಯಕ್ತಿತ್ವ ಮತ್ತೆ ನಾವು ನೋಡೋಕ್ಕಾಗಲ್ಲ. ನನ್ನ ತಾಯಿಯವರಿಗೆ ಇಷ್ಟೊಂದು ಬೆಲೆ ಗೌರವ ಕೊಟ್ಟು ಅವ್ರನ್ನ ಒಂದು ದಿಗ್ಗಜ ಸ್ಥಾನಕ್ಕೆ ನೆಲೆಸಿರ್ತಕ್ಕಂಥ ಈ ನಂದಿ ಸಂಸ್ಥಾಪಕರಿಗೆ, ಸಂಸ್ಥಾಪಕರಿಗೆ, ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಪ್ರೀತಿಯ ಕಲಾವಿದರಿಗೆ, ನಮ್ಮ ಕುಟುಂಬದವರಿಗೆ, ಪತ್ರಕರ್ತರಿಗೆ, ಎಲ್ರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು, ವಂದನೆ ಅರ್ಪಿಸ್ತಾ ಇದ್ದೀನಿ. ಸರಿಗನ್ನಡ ಗೆದ್ದೆ, ಸರಿಗನ್ನಡ.